ಅದೇ ಮೇಡಂ ನಾವು ಪ್ರತಿ ವರ್ಷನೂ ಸೂಪರ್ ದಂಪತಿಗಳು ಕಾಂಪಿಟಿಷನ್ ಮಾಡ್ತೀವಲ್ಲ ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದ್ವಿ ನೀವು ಒಂದತರ ಹ್ಯಾಟ್ರಿಕ್ ಕಪಲ್ ಅಲ್ವಾ 3 ವರ್ಷದಿಂದ ನೀವೇ ಗೆಲ್ತಾ ಇದ್ದೀರಾ ಹಾಗಾಗಿ ಸರ್ ನೀವು ಬರಲೇಬೇಕು ಶೋರ್ ಶೋರ್ ಬರೋಣ ಥ್ಯಾಂಕ್ ಯು ಖಂಡಿತ ಬರ್ತೀವಿ अय्यो बनी मैडम हागल ना बर इंपोर्टेंट अल नम मन इंदे जोड़ी इन जोड़ू नम वैष्णव मद्वे आगे बरोद बेडवा निम प्रोग्राम मर्ते होयतु यावागलू कावेरी मैडम गु सर गु इनवाइट माड होगी वैष्णव सर गे मद्वे आगिरोदु बरली स्वल्प करितीरा मिस माड़दे बर्तारे बरले बेको नमगे सेलिब्रिटी कळे बरुत्ते न्यूज़ कूड़ा दोड्डदागि माड्बहुदु अल्वा ओ एब्सोल्युटली नार्मल पीपल बरोदक्कु वैष्णव दंपति बरोदक्कु तुंबा व्यत्यास इदे कावेरी मैडम ई सल निम मग सोसे जो कॉम्पिटिशन हेग गेल्तीरा सुप्रीता मग सोसे जो नंदेन कॉम्पिटिशन अवरिब्रु गेद्रे नान गेद्दागे ओ ई स्वीट मातेल्ला बेड कॉम्पिटिशन अंद्रे कॉम्पिटिशन नोडोण अत्ते जोड़ीना सोसे जोड़ीना अंत थैंक यू मैडम निम स्पिरिट नमगे खुशी कावेरी मैडम आगिद्रे ई मनेयल्ली एरडु जोड़ी पक्का ताने खंडित पक्का सरी सरी नवीन बर्तीवि अण्णा मजा इरुत्तल्वा अप्प अम्मंगे मग सोसे सवाल हा हौदु हौदु कावेरी सल ना प्रति वर्ष जोर पार्टिसिपेट मक सोसे मुंदे ना सोलोक नानू लक्ष्मी टीम और चुर्क नन याको अति सोसे मुंदे अंत अन्सते सल अवे विन अति सोलोक रेडी सोसे मुंदे आगे आर आदा नोड़ो बेड़ बेड़ अंदर याक अर्थ आगल कीर्ति याक हीग माड़े नन बैतल लक्ष्मी नान इष्टेलादे ऐन वेदायत और बेजार मक हल वैश नन फ्रेंड हेणती ई लव यू नोडु अंत नन आसेलवा इूम आसे विषय अल कीर्ति इू नंडन संसार विषय निंदेनो आसे अंतारूसल ओके सल ओके तमाशेगेनो मार्तिदीरा अंत अन्कोबहुदु आदरे सुम्मिरि अंत हेळिद मेले याक अर्थ आगतिल्ल निमगे प्रीति हागेल्ल बलवंतक हुट्टल्ल बलवंत अंत अन्कोळ्ळोदे तप्पु लक्ष्मी गंड हेंडिग लव एक्सप्रेस माडोदेल्ल तुंबा कॉमन इट्स अ वेरी नार्मल थिंग नीवु याक अदन्न दूर इड्तिदीरा अवनंतो अवन हळे प्रीतियल्ले कळ्ळ्ड होगिदाने अन्सुत्ते अदक्के तले मेले बडेदु अवन्न एच्चर माडिद्वि तले मेले कोट्रे एच्चर आगुत्ते अंत हीगे हेळ् कोट्रे जीवने होगुत्ते हिंसे कोट्टु एच्चर माडो अगत्य इल्ल नाने कायदक तयार इरबेकाद्रे नीवु याके मध्य बंद्रि नानु निन्ने मोन्ने बंदवळु ननगे अवर परिस्थिति अर्थ आगतिदे नीवु फ्रेंड आगि निमगे गोत्तागतिल्वा गाय वासि आगोदक्के टैम कोड्दे अदन्न केत्ति केत्ति इन्नू वासि आगिल्वा अंद्रे अदु हेगागुत्ते हुडुगाट आडबेडि कीर्ति सूक्ष्मन अर्थ माड्कोळ्ळि ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಲಕ್ಷ್ಮಿ ನಾನು ಇಷ್ಟೆಲ್ಲ ಯಾಕೆ ಒದ್ದಾಡ್ತಿದೀನಿ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ ಇವನು ಎಲ್ಲ ಹೋದ ಮೊದಲಿಗೆ ನಿನ್ನ ಹತ್ರ ಮಾತಾಡ್ಬೇಕು
ಲಕ್ಷ್ಮಿ ವೈಷ್ಣವ್ ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಆದ್ರೆ ಅವರು ಅದು ಇದು ಅಂತ ಹೀಗೆ ಓಡಾಡೋದು ಮಾಡೋದ್ರಿಂದ ಅವರ ಸಂಬಂಧ ಅಂತ ಗಟ್ಟಿ ಆಗುತ್ತೆ ಅದಾಗಬಾರದು ಅಂತಲೇ ನಾನು ಕಾಯ್ತಾ ಇರೋದು ಲಕ್ಷ್ಮಿ ವೈಷ್ಣವ್ ಬಾಂಧವ್ಯ ಗಟ್ಟಿ ಆದ್ರೆ ಮತ್ತೆ ನಾನು ಆ ಚಾಲಕಿ ಲಕ್ಷ್ಮಿನ ಪುಟ್ಟನಿಂದ ದೂರ ಮಾಡಕಾಗಲ್ಲ ನೋ 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 ನಾನು ಏನಾದರೂ ಮಾಡಬೇಕು ಅವರಿಬ್ಬರ ಹತ್ರ ಆಗಬಾರದು ಕಾವೇರಿ ಏನು ಯೋಚನೆ ಆಗ್ಲೇ ನಮ್ಮ ವಿರುದ್ಧ ನಮ್ಮ ಸೊಸೆ ಗೆಲ್ತಾಳೆ ಅಂತ ಭಯನಾ ಹಾಗೇನು ಇಲ್ಲ ಕೃಷ್ಣ ಮಗ ಸೊಸೆ ಗೆದ್ರೆ ನಾವು ಗೆದ್ದ ಹಾಗೆ ಅಲ್ವಾ ನಾವೇ ಆರಿಸಿರೋ ಜೋಡಿ ಗೆದ್ರೆ ನಮ್ಮ ಆಯ್ಕೆ ತಪ್ಪಿಲ್ಲ ಅಂತ ಅರ್ಥ ಅದರಲ್ಲೂ ಲಕ್ಷ್ಮಿನ ನೀನೇ ಆರಿಸಿರೋದಲ್ವಾ ಆದ್ರೂ ಕಾವೇರಿ ಸ್ಪರ್ಧೆ ಅಂದ್ರೆ ಸ್ಪರ್ಧೆ ಮಗ ಸೊಸೆ ಅಂತ ದಾಕ್ಷಿಣ್ಯ ಮಾಡೋ ಹಾಗಿಲ್ಲ ಬಿಡಬಾರ್ದು ನಾವು ಮೂರು ಸಲ ಕಪ್ ಗೆದ್ದವರು ನಾವು ಈಗ ನೆನ್ನೆ ಮೊನ್ನೆ ಬಂದವರು ಎದುರು ಸೋಲೋದ ಒಂದ್ ಕೈ ನೋಡೇ ಬಿಡೋಣ ನನಗೆ ಈಗಲೇ ಒಂಥರ ಎಕ್ಸೈಟ್ ಆಗ್ತಿದೆ ಈವೆಂಟ್ ತುಂಬಾ ಚೆನ್ನಾಗಿರಬಹುದಲ್ಲ ಹೌದು ಹೌದು ತುಂಬಾ ಚೆನ್ನಾಗಿರುತ್ತೆ ಅವನ ಬಗ್ಗೆ ಯೂಳಿಗೆ ಯೂಳ ಬಗ್ಗೆ ಅವನಿಗೆ ಒಂದು ಸಾಸಿವೆ ಕಾಳಷ್ಟು ಗೊತ್ತಿಲ್ಲದೆ ಮುಖ ಮುಖ ನೋಡಿಕೊಂಡು ನಿಲ್ಲೋದು ತುಂಬಾ ಚೆನ್ನಾಗಿರುತ್ತೆ ಅವರಿಬ್ಬರ ಮಧ್ಯ ಏನು ಇಲ್ಲ ಅಂತ ಆಗ್ಲಾದರೂ ಅರ್ಥ ಆಗಲಿ ಥ್ಯಾಂಕ್ ಯು ಸುಪ್ರೀತಾ ಕೆಲವೊಂದ್ಸಲ ನಿನ್ನ ಅಧಿಕ ಪ್ರಸಂಗನ ಒಳ್ಳೆದೇ ಮಾಡುತ್ತೆ ನಂಗೆ ಈ ಒಳ್ಳೆತನ ತಡೆಯಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನಿಲ್ಲಿಸು ಊಟಕ್ಕೆ ಅಂತ ಕರೆಸಿ ಈ ತರ ಸೀನ್ ಕ್ರಿಯೇಟ್ ಮಾಡೋ ಅಗತ್ಯನೇ ಇರಲಿಲ್ಲ ನೀನ್ ಬೇಕು ಬೇಕು ಅಂತ ಹೀಗೆ ಮಾಡಿದೆ ಅಂತ ನಂಗೆ ಗೊತ್ತು ಮತ್ತೆ ಹಿಂದಿನಿಂದ ಬಂದು ವಾದ ಮಾಡ್ತಿದ್ಯಾ ಏನ್ ಗೊತ್ತಾ ನಾನು ಇವತ್ತು ಸೀನು ಕ್ರಿಯೇಟ್ ಮಾಡಿಲ್ಲ ಡ್ರಾಮನು ಮಾಡಿಲ್ಲ ನಾರ್ಮಲ್ ಆಗಿ ಇದೀನಿ ಆದ್ರೆ ನಿನ್ ತಲೆಯಲ್ಲಿ ನಾನು ನಾರ್ಮಲ್ ಆಗಿಲ್ಲ ಡ್ರಾಮಾ ಮಾಡ್ತೀನಿ ಅಂತ ನೀನ್ ಫಿಕ್ಸ್ ಆಗ್ಬಿಟ್ಟಿದ್ಯಲ್ಲ ಅದಕ್ಕೆ ನಾನು ಏನೇ ಮಾಡಿದ್ರು ನಾನು ಡ್ರಾಮಾ ಮಾಡ್ತಿದ್ದೀನಿ ನೀನ್ ಕೆಣ್ಕೋದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ ಅಂತ ನಿನ್ಗೆ ಅನಿಸ್ತಿದೆ ನನ್ನ ನೋಡೋ ರೀತಿ ಚೇಂಜ್ ಮಾಡ್ಕೋ ವೇಶ್ ಆಗ ನಾನು ಬೇರೆ ತರ ಕಾಣಿಸ್ತೀನಿ ಕೀರ್ತಿಯವ್ರ ಮತ್ತೆಯವ್ರ ಹತ್ರ ಹೋಗಿ ಕೆದಕ್ತಿರ್ಬೋದು ನಿಜವಾಗ್ಲೂ ಇವ್ರ ಕೆಲವೊಂದು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಎಷ್ಟು ಹುಡುಗಾಟ ಆಡ್ತಾರೆ ವೈಶ್ ನಿಜವಾಗ್ಲೂ ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಇದನ್ನೆಲ್ಲ ಮಾಡಲಿಲ್ಲ ಐ ಜೆನ್ಯೂನ್ಲಿ ಕೇರ್ ಫಾರ್ ಯು ವೈಶ್ ಹಳೆ ನೆನಪೆಲ್ಲ ಕೆದಕಿ ನೋಯಿಸಿ ಕೇರ್ ಮಾಡ್ತಿದ್ದೀನಿ ಅಂತಿದ್ಯಲ್ಲ ಐರನಿ ನೋಡು ನಿನಗೆ ಹಳೆ ಪ್ರೀತಿ ಹಳೆ ನೆನಪೆಲ್ಲ ಏನು ಅಲ್ಲದೆ ಇರ್ಬೋದು ಅರೆ ನನಗೆ ಬ್ಯಾಟರ್ ಆಗುತ್ತೆ ಅದನ್ನ ಅನುಭವಿಸ್ತಾರಿಗೆ ಗೊತ್ತು ಅದ್ರ ಪೈನ್ ಏನು ಅಂತ ನಿನ್ ಹಳೆ ಕರ್ಮಗಳನ್ನೆಲ್ಲ ನನಗೂ ಹೇಳ್ಬೇಡ ವೈಶ್ ವೈಶ್ ಆಸ್ ಅ ಫ್ರೆಂಡ್ ನಾನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಐ ಜಸ್ಟ್ ವಾಂಟ್ ಯು ಟು ಬಿ ಹ್ಯಾಪಿ ಅಂಡ್ ಮೂವ್ ಆನ್ ಅವಳಿನ ಹೆಂಡತಿ ವೈಶ್ ಮದುವೆ ಆಗಿ 6 ತಿಂಗಳಾಯ್ತು ಇನ್ನು ಐ ಲವ್ ಯು ಹೇಳೋದಕ್ಕಾಗಲ್ಲ ಅಂದ್ರೆ ಏನರ್ಥ ಒಂದ್ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗಿದ್ಯಾ ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ಯಾ ಹೋಗ್ಲಿ ನೀನೇನ್ ಮಾಡಲ್ಲ ಅಂತ ನಾನು ಇಷ್ಟು ಕಷ್ಟಪಟ್ಟು ಇಷ್ಟೇ ಎಲ್ಲ ಮಾಡ ವೈಶ್ ಒಂದು ಅರ್ಥ ಮಾಡ್ಕೋ ಮದುವೆಗಿಂತ ಮುಂಚೆ ನಿನಗೆ ಪ್ರೀತಿ ಇತ್ತು ನೋವಿತ್ತು ಎಲ್ಲ ಓಕೆ ಅಂದ್ರೆ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡು ಅವಳೇನ್ ತಪ್ಪು ಮಾಡಿದ್ಲು ಅವಳಗ್ ಮದುವೆ ಮುಂಚೆ ಪ್ರೀತಿ ಇರ್ಲಿಲ್ಲ ಏನು ಇರ್ಲಿಲ್ಲ ನಿಮ್ ಜೊತೆ ಮದುವೆ ಆಗಿದ್ರೆ ಅವಳಗ್ ದೊಡ್ಡ ವಿಷಯ ಆಗಿರ್ಬೋದು ಮದುವೆ ಆದ್ಮೇಲೆ ನಿನ್ ಜೊತೆ ಓಡಾಡ್ಬೇಕು ಹೆಂಡತಿ ತರ ಅವಳು ಪ್ರೀತಿ ತೋರಿಸ್ಬೇಕು ನೀನ್ ಗಂಡ ಆಗಿ ಅವಳಗ್ ಪ್ರೀತಿ ಕೊಡ್ಬೇಕು ಅಂತೆಲ್ಲ ಅವಳು ಆಸೆ ಇಟ್ಕೊಂಡಿರಲ್ಲ ಅದು ಮದುವೆಗಿಂತ ಮುಂಚೆ ಪ್ರೀತಿ ಪ್ರೇಮ ಅಂತ ಓಡಾಡದೆ ಇರೋ ಸಿಂಪಲ್ ಹುಡುಗಿ ಅವಳು ಫ್ಯಾಮಿಲಿ ಸೊಸೈಟಿ ಅಂತ ಹೆದರ್ಕೊಂಡು ಬದ್ಕೊಳು ಮದುವೆ ಆದ್ಮೇಲೆ ಆದ್ರೂ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಳಲ್ವಾ ಇಂತ ಹುಡುಗಿರ್ಗೆ ಏನೇನು ಡ್ರೀಮ್ಸ್ ಇರುತ್ತೆ ವೈಶ್ ಬಟ್ ವಾಟ್ ಆರ್ ಯು ಡೂಯಿಂಗ್ ವಿತ್ ಹರ್ ಡ್ರೀಮ್ಸ್ ನೀನ್ ಅವಳ ಜೊತೆ ಇದ್ರು ಇಲ್ದಿರೋ ಹಾಗೆ ಅಲ್ವಾ ಇನ್ನೂ ಮನ್ಸಕ್ಕು ದಿನಕ್ಕೊಂದ್ಸಲ ಐ ಲವ್ ಯು ಅಂತ ಹೇಳ್ಬೇಕು ಲವ್ ಯು ಲಕ್ಷ್ಮಿ ಲವ್ ಯು ಲಕ್ಷ್ಮಿ ಅಂತ ಹೇಳ್ತಾ ಇದ್ರೆ ನ್ಯಾಚುರಲ್ ಆಗಿ ಪ್ರೀತಿ ಹುಟ್ಟುತ್ತೆ ಕೀರ್ತಿ ಸಾಕು ಬೇಡ ತ್ರೀ ವರ್ಡ್ಸ್ ವೈಶ್ ಜಸ್ಟ್ ತ್ರೀ ವರ್ಡ್ಸ್ ಐ ಲವ್ ಯು ಅದ್ರಲ್ಲಿ ಅಷ್ಟೊಂದು ದೊಡ್ಡ ಕಷ್ಟ ಏನಿದೆ ಬೇಡ ಕೀರ್ತಿ ಸುಮ್ಮನಿರು ಒಂದೇ ವೈಶ್ ಅದ್ರಲ್ಲಿ ಏನಿದೆ ಅಂತ ಹೇಳು ಮದುವೆ ಆಗಿದೆಯಂತೆ ತಾಳಿ ಕಟ್ಟಿದೆ ಅಂತೆ ಇಬ್ರು ಜೊತೆಗೆ ಬದುಕ್ತಿದೀರಂತೆ
ಒಂದು ಐ ಲವ್ ಯು ಹೇಳೋದಕ್ಕಾಗಲ್ವಾ? ಯಾಕೆ ನಿನ್ ಗೋಳ್ಮೆ ಪ್ರೀತಿನೇ ಇಲ್ವಾ? ಕೀರ್ತಿ ಹೇಳ್ತಾ ಇದೀನಿ ಬೇಡ, ಸುಮ್ಮನಿರು, ಜಾಸ್ತಿ ಆಗ್ತಿದೆ. ಮಾತಾಡ್ತಿದ್ದಾರೆ, ಮಧ್ಯ ಹೋಗು ಚೆನ್ನಾಗಿರಲ್ಲ ಅನ್ಸುತ್ತೆ. ಯಾಕೆ ಬೇಡ ಅದನ್ನ ಹೇಳು, ಏನಾದ್ರೂ ತಪ್ಪು ಹೇಳದ್ನ? ಲಕ್ಷ್ಮಿ ಮೇಲೆ ಕೇರ್ ಇದೆ, ಕನ್ಸರ್ನ್ ಇದೆ, ಪ್ರೀತಿ ಇಲ್ವಾ? ಯಾರಾದ್ರೂ ಲಕ್ಷ್ಮಿ ಬಗ್ಗೆ ಏನಾದ್ರೂ ಹೇಳಿದ್ರೆ ಡಿಫೆಂಡ್ ಮಾಡೋದಕ್ಕೆ ಓಡ್ಕೊಂಡು ಬರ್ತೀಯಾ? ಅದೆಲ್ಲ ಯಾಕೆ ಮಾಡ್ತಿದ್ಯಾ? ವೈಶ್, ಡೋಂಟ್ ಟೆಲ್ ಮೀ ಫ್ರೆಂಡ್ಶಿಪ್ ಅಂತನ ಅಣ್ಣ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ಯಾ ಅಂತ? ತಪ್ಪು ಮಾಡ್ಬೇಡ ವೈಶ್, ಮದುವೆ ಆದ್ಮೇಲೆ ಫ್ರೆಂಡ್ ತರ ಬದುಕೋದು ತುಂಬಾ ಕಷ್ಟ. ಲಕ್ಷ್ಮಿನ ಅಂತ ಪೊಸಿಷನ್ ಅಲ್ಲಿ ಹಾಕ್ಬೇಡ. ಟ್ರೀಟ್ ಹರ್ ವೆಲ್, ಟ್ರೀಟ್ ಹರ್ ಲೈಕ್ ಅ ವೈಫ್. ಅವಳು ತಾಳಿ ಕಟ್ಟಿಸ್ಕೊಂಡ್ ಬಂದಿರೋದು, ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲ. ಆ ಡಿಫ್ರೆನ್ಸ್ ಅರ್ಥ ಮಾಡ್ಕೋ ವೈಶ್. ಹೆಂಡತಿನ ಹೆಂಡತಿ ತರ ನೋಡ್ಬೇಕು, ಪ್ರೀತಿಸ್ಬೇಕು, ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಇಲ್ಲಾದ್ರೆ ಅವಳಿಗೆ ಮೋಸ ಮಾಡ್ದಂಗ ಆಗುತ್ತೆ ವೈಶ್. ಹೋಗು, ಐ ಲವ್ ಯು ಅಂತ ಈಗಲೇ ಹೋಗಿ ಹೇಳು ವೈಶ್. ಜಸ್ಟ್ ಸ್ಟಾಪ್ ಇಟ್ ಕೀರ್ತಿ, ಸ್ಟಾಪ್ ಇಟ್. ಇದು ಹೇಳಕ್ ಈಸಿ ಇರ್ಬೋದು, ಅರೆ ನೀನ್ ಹೇಳ್ದಷ್ಟು ಈಸಿ ಅಲ್ಲ ಕೀರ್ತಿ. ಹಳೆದನ್ನೆಲ್ಲ ಮರೆತು ಬದುಕೋದು ನನ್ನ ಹಳೆ ಪ್ರೀತಿ, ನನ್ನ ಹಳೆ ನೆನಪು ಯಾವುದು ನನ್ನ ಬಿಟ್ಟೋಗಿಲ್ಲ. ಐ ಕಾಂಟ್ ಗೆಟ್ ಓವರ್ ಇಟ್. ನಾನು ಈಗಲೂ ಅದರಲ್ಲೇ ಸಾಯ್ತಿದ್ದೀನಿ. ಅವ್ರಿಗೆ ಲವ್ ಯು ಹೇಳೋದಷ್ಟು ಈಸಿ ಅಲ್ಲ. Just stop torturing me, please. ಈಗ ಬಿತ್ತಿದ್ದೀನಿ, ಇನ್ ಮುಂದೆ ಆಗೋದಿಲ್ಲ. ನಮ್ ಪ್ಲಾನ್ ಪ್ರಕಾರ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. ಜಾಣೆ ನೀ. ಥ್ಯಾಂಕ್ಸ್ ಮಾ. ಸಿಲಿ ಆಂಟಿ, ನಾನ್ ನನ್ಗೋಸ್ಕರ ಮಾಡ್ತಿರೋ ಕೆಲ್ಸಕ್ಕೆ ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ವಯಸ್ಸಿಗೋಸ್ಕರ. ಸೊ ಯು ಶುಡ್ನ್ ಬಿ ಥ್ಯಾಂಕಿಂಗ್ ಮೀ. ಗುಡ್ ನೈಟ್, ಬಾಯ್. ಹಾ, ಗುಡ್ ನೈಟ್ ಕೀರ್ತಿ. ನಾನ್ ಸಿಲ್ಲಿ ಕೀರ್ತಿ. ಕೀರ್ತಿ, ನೀನ್ ಇದನ್ನೆಲ್ಲ ನಿನ್ಗೋಸ್ಕರ ಮಾಡ್ತಾನಮ್ಮ ಮಗಳೇ. ಈ ಕಾವೇರಿ ಆಂಟಿಗೋಸ್ಕರ ಮಾಡಿ ಅವಳ ದಾರಿನ ಕ್ಲಿಯರ್ ಮಾಡ್ತಿದ್ಯಾ ಅಷ್ಟೆ. ನಿನಗೊಂದ್ ಥ್ಯಾಂಕ್ಸ್ ಕೂಡ ಹೇಳದೆ ಇರೋಷ್ಟು ಸ್ವಾರ್ಥಿ ಅಲ್ಲ ಈ ಆಂಟಿ. ನೀನ್ ಆಟ ಆಡಿ ಲಕ್ಷ್ಮಿನ ಪುಟ್ಟನ ದೂರ ಮಾಡು, ಆದ್ರೆ ಇದರಿಂದ ಅವನ ಹತ್ರ ಆಗೋದು ನಿನಗಲ್ಲ, ನನಗೆ. ನನಗಷ್ಟೇ. ಆಮೇಲೆ ನಾನು ನಿನ್ನನ್ನು ದೂರ ಕಳಿಸಿ ನನ್ನ ಮಗನಿಗೆ ಒಂದು ಪಾಪಚ್ಚಿ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ.